ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಆ ಒಂದು ಹಣದ ವೈಬ್ರೇಷನ್ಸ್ ಅನ್ನ ಹೇಗೆ ರೈಸ್ ಮಾಡಬೇಕು ಮತ್ತೆ ಆ ಬ್ಲಾಕೇಜಸ್ ಅನ್ನ ಹೇಗೆ ರಿಮೂವ್ ಮಾಡಬೇಕು ಅದ್ರ ಬಗ್ಗೆ ತಿಳಿಸಿದ್ದೆ. ನನಗೆ ಆ ಒಂದು ಬ್ಲಾಕೇಜಸ್ ಬಂದಾಗ ನಾನು ಹೇಗೆ ಅದು ಸೊಲ್ಯೂಷನ್ ಕಂಡುಕೊಂಡೆ ಅದ್ರ ಬಗ್ಗೆನೂ ಹೇಳಿದ್ದೆ. ಸೊ ಅದರ ಒಂದು ಡೀಟೇಲ್ ಎಕ್ಸ್ಪ್ಲನೇಷನ್ ಇವತ್ತು ವಿವರವಾಗಿ ಹೇಳ್ತೀನಿ. ಬಾಂಧವ್ಯ ಮಕ್ಕಳ ಸೇವಾಶ್ರಮ. ಸೊ ಈ ಒಂದು ಸೇವಾಶ್ರಮದಲ್ಲಿ ಒಂದು 6 ವರ್ಷದಿಂದ ಒಂದು ಸರ್ವಿಸನ್ನು ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಮಕ್ಕಳನ್ನು ನೋಡ್ತಾ ನನಗೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಹೇಳೋಕ್ಕಾಗಲ್ಲ. ಅಲ್ಲಿ ಹೋದ್ರೇ ನನಗೊಂದು ಆ ಒಂದು ವೈಬ್ರೇಷನ್ಸ್ ಚೇಂಜ್ ಆಗುತ್ತೆ. ಅವ್ರಿಗೆ ಯೋಗ ಹೇಳ್ಕೊಡೋದು, ಧ್ಯಾನ ಹೇಳ್ಕೊಡೋದು ತುಂಬ ಖುಷಿಯನ್ನು ಕೊಡುತ್ತೆ ನನಗೆ. ಮತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು, ಮನಸ್ಸಿಗೆ ಏನೋ ಒಂದು ರೀತಿ ಸಮಾಧಾನ. ಯಾಕಂದರೆ ಆ ಮಕ್ಕಳಲ್ಲಿ ಒಂದು ಕಲ್ಮಶ ಅನ್ನೋದು ಇರೋದಿಲ್ಲ. ಸೊ ಒಂದು ಪ್ಯೂರ್ ಸೋಲ್ಸ್ ಆಗಿರ್ತಾರೆ, ಒಂದು ರೀತಿ ದೇವರ ಮಕ್ಕಳು. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಯಾವುದೇ ಒಂದು ಕೆಟ್ಟ ಮನೋಭಾವ ಇರಲ್ಲ ಮಕ್ಕಳಲ್ಲಿ, ಒಂದು ನೆಗೆಟಿವ್ ಇರಲ್ಲ, ಜೆಲಸಿ ಅನ್ನೋದು ಇರಲ್ಲ. ಸೊ ಅಂಥ ಒಂದು ವೈಬ್ರೇಷನ್ಸು ನಮಗೆ ಕನೆಕ್ಟ್ ಆದಾಗ ಸೊ ನಮ್ಮಲ್ಲಿ ಆ ಒಂದು ನಮಗೆ ಗೊತ್ತಿಲ್ಲದೆ ನಮ್ಮ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅವ್ರಿಗೆ ಒಂದು ಊಟದ ವ್ಯವಸ್ಥೆ ಮಾಡೋದಿರ್ಬೋದು, ಏನೋ ಒಂದು ನಮ್ಮ ಕೈಯಲ್ಲಾಗಿದ್ದೊಂದು ಸಹಾಯ, ಸಣ್ಣ ಪುಟ್ಟ ಸಹಾಯ ಮಾಡೋದ್ರಿಂದ ನಮ್ಮ ವೈಬ್ರೇಷನ್ಸ್ ತುಂಬ ಚೇಂಜ್ ಆಗುತ್ತೆ. ಸೊ ನನ್ನ ಲೈಫಲ್ಲಂತೂ ತುಂಬಾ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಮಕ್ಕಳಿಗೆ ಒಂದು ಗೇಮ್ಸ್ ಆಡಿಸೋದಿರ್ಬೋದು, ಮೈಂಡ್ ಗೇಮ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಮಾಡಿಸ್ತಾ ಇರ್ತೀನಿ ವೀಕೆಂಡ್ಸಲ್ಲಿ. ಸೊ ತುಂಬ ಖುಷಿ ಕೊಡುತ್ತೆ ನನಗಂತೂ. ಸೊ ನಿಮ್ಮ ಕೈಯಲ್ಲಾದ ಒಂದು ಸಹಾಯ ಎಲ್ಲಿ ಬೇಕಾದರೂ ಯಾರು ಬೇಕಾದರೂ ಮಾಡಿ. ಒಂದು ವಯಸ್ಸಾದವರು ಎಲ್ಲೋ ದಾರಿ ಸಿಗ್ತಾರೆ, ಏನೋ ಒಂದು ಒಂದು ಊಟ ಕೊಡಿಸೋದಿರ್ಬೋದು, ಒಂದು ಬಟ್ಟೆ ಕೊಡಿಸೋದಿರ್ಬೋದು, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಾನ ಧರ್ಮ ಮಾಡಿ. ಸೊ ಆ ಕರ್ಮಗಳು ಕಡಿತಾ ಬರುತ್ತೆ. ಸೊ ಕೊಡೋದನ್ನು ನಾವು ಕಲಿತಾಗ, ನಮಗೆ ಕೊಡೋ ಮನಸ್ಸೇ ಇಲ್ಲ ಅಂತಂದಾಗ ಕೇಳೋದ್ರಲ್ಲಿ ಏನು ಅರ್ಥ ಇರಲ್ಲ. ನನಗೆ ಬೇಕು ಬೇಕು, ನಮ್ಗೆ ಏನು ಬೇಕು ಅದನ್ನೇ ಕೇಳ್ತಾ ಇರ್ತೀವಿ. ಆದರೆ ನಾವು ಏನು ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಅಂದರೆ ಎಷ್ಟೋ ಜನ ಆನ್ಸರ್ ಇರಲ್ಲ. ಸೊ ಎಲ್ಲ ಅನುಕೂಲ ಇರೋರಿಗೆ ಕೊಡುವಂಥ ಮನೋಭಾವನೇ ಇರಲ್ಲ, ಮನಸ್ಸು ಬರಲ್ಲ ಅವ್ರಿಗೆ. ಒಂದು ಸಹಾಯ ಮಾಡಬೇಕು, ಒಂದು ದಾನ ಧರ್ಮ ಮಾಡಬೇಕು ಅನ್ನೋ ಮನೋಭಾವನೇ ಬರಲ್ಲ. ಆದರೆ ಎಷ್ಟೋ ತಕ್ಕ ಮಟ್ಟಿಗೆ ಇರೋವಂಥವ್ರೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ತೀವಿ ಅನ್ನುವಂಥ ಒಂದು ಭಾವನೆಗಳಿರುತ್ತೆ. ಎಷ್ಟೋ ಜನ ಹಾಗೆ ತುಂಬ ದುಡ್ಡಿರೋರು ಕೊಡೋಕ್ಕೆ ಮನಸ್ಸು ಬರಲ್ಲ. ಆ ಕೊಡೋವಂಥ ಮನೋಭಾವ ಬೆಳೆಸ್ಕೋಬೇಕು. ಸೊ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಎಷ್ಟಾಗುತ್ತೋ ಅಷ್ಟು ದಾನ ಧರ್ಮ ಮಾಡ್ತಾ ಇದ್ದಾಗ ನಮ್ಮ ಕರ್ಮಗಳು ಕಡಿತಾ ಬರುತ್ತೆ. ಸೊ ಇದೊಂದೇ ಆಪ್ಷನ್ ಇರೋದು, ನಮ್ಮ ಕರ್ಮ ಕಳಿಬೇಕು, ಬೇಗ ನಮಗೆ ಆ ಒಂದು ಪಾಸಿಟಿವಿಟಿ ಅಟ್ರ್ಯಾಕ್ಟ್ ಆಗಬೇಕು. ಈಗ ಅಬಂಡೆನ್ಸ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಅಂದರೆ ಒಂದು ಲಕ್ಷುರಿ ಲೈಫ್ ಇರ್ಬೋದು, ಏನು ಬೇಕೋ ಎಲ್ಲ ನಾವು ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಪಡ್ಕೋಬೇಕು ಅಂತಂದರೆ ಸೊ ಇದೊಂದು ಸುಲಭವಾದ ಒಂದು ವಿಧಾನ ಚಾರಿಟಿ ಅನ್ನೋದು. ಸೊ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಯಾರು ಬೇಕಾದರೂ ನೀವು ದಾನ ಮಾಡಿ, ಒಂದು 10 ರೂಪಾಯಿ ಯಾರಿಗೋ ಕೊಟ್ಟರು ನಿಮಗೆ ಅದು 100 ರೂಪಾಯಿ ವಾಪಸ್ ಬಂದ್ಬಿಡುತ್ತೆ. ಬೇಕಾದರೆ ಟೆಸ್ಟ್ ಮಾಡಿ ನೋಡಿ. ಸೊ ಖಂಡಿತ ನಿಮ್ಮ ಮನಿ ವೈಬ್ರೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ನೀವೇನು ಅಂದ್ಕೊಳ್ತೀರಾ ಅದು ಪಡ್ಕೊಳ್ತಾ ಹೋಗ್ತೀರಾ. ಎಷ್ಟೋ ಜನರಿಗೆ ಆ ಒಂದು ಕಾಯಿಲೆಗಳು ಗುಣ ಆಗಿದೆ. ದಾನ ಧರ್ಮ ಅವರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮುಂದಿನ ವೀಡಿಯೋಸಲ್ಲಿ ತಿಳಿಸ್ತೀನಿ ಅದ್ರ ಬಗ್ಗೆನೂ. ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರ ತುಂಬ ಹಣ ಇದೆ ಆದರೆ ಆರೋಗ್ಯ ಇಲ್ಲ, ಆರೋಗ್ಯ ಸಮಸ್ಯೆಗಳು ಬಂದುಬಿಟ್ಟಿದೆ ಅಂಥವರು ಆ ಒಂದು ಕೊಡೋದನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ದಾನ ಧರ್ಮವನ್ನು ಸ್ಟಾರ್ಟ್ ಮಾಡಿದಾಗ ಅವರ ಆರೋಗ್ಯದಲ್ಲಿ ಚೇತರಿಕೆ ಬಂದಿರುವಂಥ ಎಷ್ಟೋ ಉದಾಹರಣೆಗಳಿದೆ. ಸೊ ಖಂಡಿತ ಮುಂದಿನ ವೀಡಿಯೋಸಲ್ಲಿ ಅದ್ರ ಬಗ್ಗೆ ತಿಳಿಸ್ತೀನಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.